ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಪ್ಪದ ಉಡಿ ಮಾಡುವಂತಹ ವಿಧಾನ ಮತ್ತು ತುಪ್ಪ ಕಾಯಿಸುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಇದು ಉಪಯುಕ್ತವಾಗುವಂಥ ವಿಡಿಯೋ. ಸೊ ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಎರಡೂವರೆ ಸೇರ್ ಲೆಕ್ಕದಲ್ಲಿ ಎರಡೂವರೆ ಸೇರಷ್ಟು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ, ಮೂರು ಏಲಕ್ಕಿ, ಆರಿಂದ ಏಳು ಲವಂಗ, ಒಂದು ಹತ್ತು ಮೆಣಸನ್ನು ಇಟ್ಕೊಂಡಿದ್ದೀನಿ. ಮೆಂತ್ಯ ನಾನು ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾಲ್ಕು ಬೆಳ್ಳುಳ್ಳಿ, ಮೀಡಿಯಂ ಸೈಜು ನಾಲ್ಕು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀವಿ. ಈಗ ಫಸ್ಟು ಮೆಂತ್ಯವನ್ನು ಹುರ್ಕೋಬೇಕಾಗುತ್ತೆ. ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು ಪ್ಯಾನ್ಗೆ ಈ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀರಲ್ಲ, ಈ ಮೆಂತ್ಯವನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಫಸ್ಟು ಈ ಬಣ್ಣ ಚೇಂಜ್ ಆಗಬೇಕು, ಆದಷ್ಟು ಸಿಮ್ಮೂರಿನಲ್ಲಿ ಹುರ್ಕೊಳ್ಳಿ. ನೀವು ಫ್ಲೇಮ್ ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗ ಹುರಿದೋಗ್ಬಿಡುತ್ತೆ. ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋಣ. ಏಲಕ್ಕಿ, ಲವಂಗ, ಮೆಣಸನ್ನು ಲಾಸ್ಟಿಗೆ ಹಾಕ್ಕೊಳ್ಳೋಣ. ನೋಡಿ, ಮೆಂತ್ಯದು ಬಣ್ಣ ಫುಲ್ಲು ಚೇಂಜ್ ಆಗಿದೆ. ಚೇಂಜ್ ಆದ ನಂತರ ಉಳಿದಿರೋದಂತ ಹಾಕ್ಕೊಂಡು ಸಿಮ್ಮುರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ತಕ್ಷಣವೇ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಿಸಿ ಇರುವಾಗಲೇ ನೀವು ರುಬ್ಕೊಂಡ್ರೆ ನುಣ್ಣಗಾಗುತ್ತೆ. ಹಾಗಾಗಿ ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಎಂಟಿ ಹಾರೆ ಅರಿಶಿನ ಪುಡಿಯನ್ನು ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಅರಿಶಿನದ ಕೊನೆ ಸಹ ನೀವು ತೊಗೋಬೋದು, ಅದನ್ನು ಸಹ ಕುಟ್ಟಿಬಿಟ್ಟು ಹಾಕ್ಕೊಂಡು ನೀವು ರುಬ್ಕೊಳ್ಬಹುದು. ನೋಡಿ, ಈ ಪುಡಿ ನಮಗೆ ರೆಡಿಯಾಗಿದೆ. ತುಂಬ ನುಣ್ಣಗೆ ಏನು ಬೇಕಾಗಲ್ಲ, ಒಂದು 80% 90% ನೀವು ರುಬ್ಕೊಂಡ್ರೆ ಸಾಕು, ಅಂದರೆ ನುಣ್ಣಗೆ ಮಾಡಿಕೊಂಡ್ರೆ ಸಾಕು. ಸೊ ಫ್ರೆಂಡ್ಸ್, ಇದು ನಮ್ಮ ಅಜ್ಜಿ ಮಾಡ್ತಿರುವಂತಹ ವಿಧಾನ. ನಾನು ನಿಮಗೋಸ್ಕರ ವಿಡಿಯೋ ಶೂಟ್ ಮಾಡಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾಲ್ಕು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀವಲ್ಲ, ಇದನ್ನು ಬಿಡಿಸಿ ಅದೇ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಆ ಮಸಾಲೆ ಪುಡಿಯೆಲ್ಲ ಇದೆಯಲ್ವ, ಅದಕ್ಕೋಸ್ಕರ ಹಾಗಾಗಿ. ಸೊ ನೋಡಿ, ಈಗ ತುಂಬ ನುಣ್ಣಾಗೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜ ಥರ ರೆಡಿಯಾಗಿದೆ. ಸೊ ನೋಡಿ, ಒಂದು ಪಾತ್ರೆಗೆ ಎರಡೂವರೆ ಸೇರಷ್ಟು ಬೆಣ್ಣೆ ಇಟ್ಕೊಂಡಿದ್ದೀವಲ್ಲ, ಇದನ್ನು ಡೈರೆಕ್ಟಾಗಿ ಸ್ಟೌವ್ ಮೇಲೆ ಇಟ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ಒಂದು 7-8 ಹಳೆಯಷ್ಟು ದಪ್ಪ ಉಪ್ಪನ್ನು ಹಾಕ್ಕೊಳ್ಳಿ ಅಷ್ಟೆ. ನೋಡಿ, ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ವಲ್ಲ, ಈ ಬೆಳ್ಳುಳ್ಳಿನ ಹಾಕ್ಕೊಂಡ್ವಿ. ನೋಡಿ, ಈಗ ಎರಡೂವರೆ ಸೇರಿಗೆ ನಾನು ಅಳತೆ ಹೇಳ್ತಾ ಇದ್ದೀನಿ. 1 tbsp ಆಯಿತು. ನೆಕ್ಸ್ಟು 1/2 tbsp, 1.5 tbsp ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅಷ್ಟನ್ನು ಹಾಕ್ಕೊಂಡಿದ್ವಿ, ಎರಡೂವರೆ ಸೇರಿಗೆ 1.5 tbsp. ಸೊ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಒಂದು ಸ್ಪೂನ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಈ ಪುಡಿಯನ್ನು ಫ್ರೆಂಡ್ಸ್, ನೀವು ಚಿತ್ರಾನ್ನದ ಗೊಜ್ಜು ಮಾಡ್ತಿರಲ್ವಾ, ಸೊ ಅದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಹುಣಸೆಹಣ್ಣಿನ ಗೊಜ್ಜು ಮಾಡಿದರೆ 1 tbsp ಹಾಕ್ಕೊಂಡು ಯೂಸ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಪುಡಿಯನ್ನು ನೀವು ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೋಡಿ, ಒಂದು ಸ್ಪೂನಲ್ಲಿ ತಿರುಗಿಸ್ಕೊಂಡೆ. ಈಗ ಬೆಣ್ಣೆ ಎಲ್ಲ ಜಿನ್ನಿಗಿದೆ, ನಾನು ಆದಷ್ಟು ಸಿಮ್ಮುರಿನಲ್ಲಿ ತುಪ್ಪವನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಕುದೀತಾ ಇದೆ, ಸುಮಾರು ಒಂದು 10 ನಿಮಿಷ ಬೇಕಾಗುತ್ತೆ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಬಣ್ಣ ಕೂಡ ಚೇಂಜ್ ಆಗುತ್ತೆ. ತುಪ್ಪ ಲಾಸ್ಟ್ ಮೂಮೆಂಟ್ ಹೇಗೆ ಬಂದಿದೆ ಅನ್ನೋದನ್ನ ನಾನು ಟಿಪ್ಸ್ ಸಮೇತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, 10 ನಿಮಿಷದ ನಂತರ ಬಣ್ಣ ಚೇಂಜ್ ಆಗಿದೆ. ಜೊತೆಗೆ ನೋಡಿ, ಗುಳ್ಳೆ ಬಬಲ್ಸ್ ಥರ ಗುಳ್ಳೆ 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 ಬಂದಿದೆ, ಹೊಡೆದೋಗ್ತಾ ಇದೆ. ತುಪ್ಪ ಕಾದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ನೋಡಿ, ಈ ಥರ ದಪ್ಪ ದಪ್ಪ ಗುಳ್ಳೆ ಬರುತ್ತೆ, ದಪ್ಪ ದಪ್ಪ ಗುಳ್ಳೆ ಬಂದು ತಾನು ತಾನಾಗೆ ಹೊಡೆದೋಗುತ್ತೆ. ಹಾಗೆ ಬೆಳ್ಳುಳ್ಳಿ ಮೇಲ್ಗಡೆ ತೇಳ್ಕೊಂಡು ಬರುತ್ತೆ. ಈ ಥರ ಬಂದರೆ, ಬಣ್ಣ ಚೇಂಜ್ ಆದರೆ ನಿಮಗೆ ತುಪ್ಪ ಕಾದಿದೆ ಅಂತ ಅರ್ಥ. ಸೊ ನೋಡಿ, ಸ್ಟವ್ ಆಫ್ ಮಾಡಾಯಿತು. ಸೊ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ನೋಡಲಿಕ್ಕೆ ಮರುಳು ಮರುಳಾಗಿ ತುಪ್ಪ ಥರ ಚೆನ್ನಾಗಿ ಬಂದಿರುತ್ತೆ. ಸೊ ನೋಡಿ, ಇದೊಂದು 10 ನಿಮಿಷ ಕಾಲ ತಣ್ಣಗಾಕ್ಬಿಟ್ಟು ನಂತರ ನೀವು ಯಾವ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀರ ಆದಷ್ಟು ಸ್ಟೀಲ್ ಬಾಕ್ಸನ್ನು ಉಪಯೋಗಿಸ್ಕೊಳ್ಳಿ. ಸ್ಟೀಲ್ ಬಾಕ್ಸ್ಗೆ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನನಗೆ ಎರಡೂವರೆ ಸೇರಿಗೆ ಇಷ್ಟು ತುಪ್ಪ ಆಗಿದೆ. ನೆಕ್ಸ್ಟು ಇದು ಸ್ಟೋರ್ ಮಾಡಿ ಇಟ್ಕೊಳ್ಳಲಿಕ್ಕೆ, ಡೈಲಿ ಉಪಯೋಗಿಸ್ಕೊಳ್ಳಲಿಕ್ಕೆ ಒಂದು ಇನ್ನೊಂದು ಬೌಲ್ಗೆ ನಾನು ಸೋದಿಸ್ಕೊಳ್ತಾ ಇದ್ದೀವಿ. ಈ ಪಾತ್ರೆ ಇದೆಯಲ್ವಾ, ಈ ಬೆಳ್ಳುಳ್ಳಿ ಫ್ಲೇವರ್ದು ಮಸಾಲೆ ತುಪ್ಪದೆಲ್ಲ, ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನೀವು ಸಾಂಬಾರಿಗೆಲ್ಲ ಸೋದಿಸ್ಕೊಳ್ಳಿ, ವೇಸ್ಟ್ ಮಾಡಲಿಕ್ಕೆ ಹೋಗ್ಬಿಡಿ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.